ಕಂಡ ಬಾವಿಗೆ ರಾತ್ರಿಯಾದರೂ ಬೀಳ್ತಾರಾ? ರಾಜು ಕಾಗೆ ಬಿಜೆಪಿಗೆ ಟಾಂಗ್. ಸವದಿ ಹಾಗೂ ಶೆಟ್ಟರ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪರೋಕ್ಷವಾಗಿ ಆಹ್ವಾನ ನೀಡಿದ ಹಿನ್ನೆಲೆಯಲ್ಲಿ ಕಾಗವಾಡ ಕಾಂಗ್ರೆಸ್ನ ಶಾಸಕರಾಗಿರುವ ರಾಜು ಕಾಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಸಂಬಳಗಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿ ಸವದಿ ಸೆಟ್ಟರ್ಗೆ ಬಿಜೆಪಿ ಆಹ್ವಾನ ವಿಚಾರಕ್ಕೆ ಶಾಸಕ ರಾಜು ಕಾಗೆ ಬಿಜೆಪಿ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ. ಹಿಂದೆ ಪೇಪರ್ ದಾಗ ನೋಡಿ ನಾನು ಬಿಜೆಪಿ ಅವರು ಯಾವುದೇ ಪ್ರಶ್ನೆಯಲ್ಲಿ ಲಕ್ಷ್ಮಣ್ ಸವದಿ ಅವ್ರನ್ನು ಮತ್ತು ಜಗದೀಶ್ ಶೆಟ್ಟರ್ನು ಕರೆದು ಕೊಡ್ತೀವಿ ಅಂತೇಳಿ ಅವ್ರು ಹೇಳ್ತಾರಲ್ಲ, ಇವ್ರು ಹೋಗ್ಬೇಕಲ್ಲ, ಇವ್ರನ್ನ ಹೋಗ್ತಾರ ಹೋಗೋದಲ್ಲ, ಹಂಗೆಲ್ಲ ಯಾರು ಆಗೋದಿಲ್ಲ. ಇದು ನಮಗೆ ಕಾಂಗ್ರೆಸ್ ಅಧಿಕಾರದಾಗ ಐತಿ, ಫುಲ್ ಮೆಜಾರಿಟಿ ಮೇಲೆ ಬಂದೈತಿ. ಆಮೇಲೆ ಹಗಲಿ ಕಣ್ಣಂತ ಬಾವಿಗೆ ರಾತ್ರಿ ಹೋಗಿ ಯಾರು ಬೀಳ್ತಾರ, ಇವ್ರ ಮೆಜಾರಿಟಿ ಇಲ್ಲ, ಸರ್ಕಾರ ನಮ್ದೈತಿ. ಈಗ ಬಿಜೆಪಿ ಅವರು 10-15 ಶಾಸಕರ ಈಗ ನಮ್ಮ ಕಾಂಗ್ರೆಸ್ ಕಡೆ ಬರ್ಲಿಕ್ಕೆ ಒಲವು ಅಂತ ತೋರಿಸಿದಾರು. ಪೇಪರ್ ನೋಡೋದ್ರೆ ನೀವ ಇಲ್ಲ, ನಿಮ್ ಪ್ರಚಾರ ಮಾಧ್ಯಮದವರು ಹೇಳಿದ್ರು, ನಮಗೇನು ಗೊತ್ತಿಲ್ಲ. ನೀವು ಹೇಳಿದ್ರೆ ನಿಮ್ ಮಾತಕ್ಕೆ ನಾವು ಹೇಳಿದ್ರೆ ಇದು ಹುಡುಗಾಟವಲ್ಲ, ರಾಜಕೀಯ ಯಾರು ಎಲ್ಲೂ ಹೋಗಲ್ಲ, ಸ್ಥಿರವಾಗಿರ್ತಾರೆ. ಬಿಜೆಪಿ ಪಕ್ಷದ ಹೀನಾಯ ಸೋಲು ಅವರಿಗೆ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿದೆ, ಯಾರು ಬಿಜೆಪಿಗೆ ಹೋಗಲು ಬಯಸೋದು ಇಲ್ಲ, ಇದೆಲ್ಲ ಊಹಾಪೋಹವಷ್ಟೇ ಎಂದು ಬಿಜೆಪಿಗೆ ತಿರುಗೇಟನ್ನ ನೀಡಿದ್ದಾರೆ.